नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन् महासरस्वतियन् हागू सद्गुरुगळन्नु मनसिनल्लि प्रार्थने माडिकोंडु तत्व प्रसारदंत ओंदु विशेष कार्यक्रमवन्नु केळिदाग अदरिंद नमगे श्रेयस्सु उंटागुत्तदे एंबुदु हिरियर अभिमत अदे रीति मनुष्य दानवन्नु कोडबेकु दानवन्नु तेगेदुकोळ्ळबेकु ಇದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ವಿಚಾರ. ಶ್ರೇಷ್ಠರಾದವರಿಗೆ ದಾನವನ್ನು ಕೊಡುವಂಥದ್ದು, ಶ್ರೇಷ್ಠರಾದವರು ಅದನ್ನು ಪಡೆದುಕೊಳ್ಳುವಂಥದ್ದು. ಇದರ ಸಾಧಕ ಬಾಧಕಗಳೇನು, ಇದರಿಂದ ನಮಗೆ ಪ್ರಯೋಜನ ಏನು ಇತ್ಯಾದಿ ಸಾಮಾನ್ಯವಾಗಿ ಜನರಿಗೆ ಗೊತ್ತೇ ಇದೆ. ಆದರೂ ದಾನ ಪ್ರತಿಗ್ರಹ ಎಂಬಂಥ ಎರಡು ವಿಷಯಗಳು ಬಹಳ ಮಹತ್ವಪೂರಿತವಾದದ್ದು, ಬಹಳ ವಿಶೇಷವಾದದ್ದು. ಆದರೆ ಇಂದು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ದಾನ ಮತ್ತು ಪ್ರತಿಗ್ರಹ ಎಂಬ ಶಬ್ದದ ಅರ್ಥವೇ ಅದು ಒಂದು ರೀತಿಯಾಗಿ ವಿಕಲ್ಪ ಆಗಿ ಹೋಗಿದೆ. ಅದು ತನ್ನ ಅರ್ಥವನ್ನು ಕಳ್ಕೊಂಡಿದೆ, ಅದರ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಅದು ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ಬೇಸರವೇ ಆಗ್ತದೆ. ಯಾಕೆ ಅಂದರೆ ನಮ್ಮಲ್ಲಿ ಅನೇಕ ದಾನ ಕೊಡುತ್ತಾರೆ. ಹಾಗಾದರೆ ಆ ದಾನ ಕೊಡುವುದಕ್ಕೆ ಅನೇಕ ಕಾರಣಗಳು ಇರ್ತವೆ. ಏನು ಎಂಬುದನ್ನು ನಾವು ನೋಡುವುದಾದರೆ, ಕಾರಣ ಕೇಳುವುದಾದರೆ, ಹೆಚ್ಚಾಗಿ ದಾನವನ್ನು ಕೇಳಲಿಕ್ಕೆ ಬರುವವರು ಇರ್ತಾರೆ. ನಾವು ಬೇಕಾದ್ರೆ ಅದನ್ನೀಗ ಈಗಿನ ಕಾಲದಲ್ಲಿ ಅದನ್ನು ಡೊನೇಷನ್ ಅಂತಲೇ ಹೇಳ್ಬೋದು, ಅಥವಾ ಅದನ್ನು ದಾನವೇ. ಡೊನೇಷನ್ ಕೊಡೋದಂದ್ರೆ ದಾನವೇ, ಆ ಒಂದು ಸಂಸ್ಥೆಗೆ ಕೊಡುವಂಥದ್ದು. ಹಾಗಾದರೆ ಈ ದಾನ ಅಂತ ಕೊಡುವಾಗ ಅದಕ್ಕೆ ಪಾತ್ರ ಮತ್ತು ಅಪಾತ್ರರು ಅಂತ ಹೇಳುವಂಥದ್ದು ಬೇಕು. ನನ್ನಲ್ಲಿ ಹಣ ಉಂಟು ಅಂತೇಳಿ ಒಬ್ಬನಿಗೆ ಕೊಡುವಂಥದ್ದಲ್ಲ. ಯಾಕೆ ಅದನ್ನು ಆತ ದುರುಪಯೋಗವನ್ನು ಪಡಿಸಿದಂತಾದರೆ ಕೊಟ್ಟವನಿಗೂ ಅದು ಕೆಟ್ಟದ್ದಾಗ್ತದೆ, ಪಡ್ಕೊಂಡವನಿಗೂ ಅದು ಕೆಟ್ಟದ್ದಾಗ್ತದೆ. ಈ ರೀತಿಯಾದಂತಹ ಜ್ಞಾನ ದಾನ ಕೊಡುವವನಲ್ಲಿ ಇರಬೇಕು. ಹಾಗಾಗಿ ಯಾವನೋ ಒಬ್ಬ ನಮ್ಮಲ್ಲಿ ಕೇಳ್ತಾನೆ, ಕೊಡದಿದ್ದರೆ ನಿಷ್ಠೂರಕ್ಕೆ ಒಳಪಡಬೇಕಾಗ್ತದೆ ಅಥವಾ ನನ್ನ ಕೀರ್ತಿಗೆ ಕುಂದು ಬರ್ತದೆ, ಒಟ್ಟಾರೆ ಅದೊಂದು ಕೊಟ್ಟು ಬಿಡುವಂತೆ ಮನಸ್ಸಿಲ್ಲದೆ ಕೊಡುವಂಥದ್ದು ಒಂದು ರೀತಿಯಾದಂಥ ಕಾರಣ. ಆದರೆ ಎರಡನೆಯದು ಕೀರ್ತಿ ಬರಲಿ. ನಾನೊಂದು ನಾಲ್ಕು ಸಂಸ್ಥೆಗಳಿಗೆ ಅಥವಾ ಬೇರೆ ಕಡೆ ಕೊಟ್ಟರೆ ಅವನು ಕೊಡುಗೈದಾನೆ, ಬಹಳ ಶ್ರೇಷ್ಠವಾದಂಥ ವ್ಯಕ್ತಿ, ಈ ರೀತಿಯಾದಂತಹ ಕೀರ್ತಿಯನ್ನು ಪಡೆದುಕೊಳ್ಳುವಂಥ ಉದ್ದೇಶದಿಂದ ದಾನ ಕೊಡುವವರು ಇರ್ತಾರೆ. ಹಾಗೆ ಇನ್ನು ಮೂರನೆಯದಾಗಿ, ಈಗ ನಾನು ಅವನಿಗೆ 1,000 ರೂಪಾಯಿ ಕೊಟ್ಟರೆ ನಾಳೆ ಆತನಿಂದ ನಾನು 2,000 ರೂಪಾಯಿ ಮತ್ತೊಂದು ರೂಪದಲ್ಲಿ ಆತನಿಂದ ಪಡ್ಕೊಳ್ಬೋದು. ಈಗ ನಾನು ಕೊಟ್ಟರೆ ಮತ್ತೆ ನಾನು ಇನ್ನೊಂದು ರೂಪದಿಂದ ಆತನನ್ನು ಪಡೆದುಕೊಳ್ಬೋದು. ಒಟ್ಟಾರೆಯಾಗಿ ಅವರೆಲ್ಲರ ಸ್ನೇಹ ಮಿತ್ರತ್ವ ಅಂತ ಹೇಳುವಂಥದ್ದು ನನಗೆ ಬೇಕು, ಅದಕ್ಕೋಸ್ಕರ ಕೊಡುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಹಲವು ಕಾರಣಗಳಿಂದ ದಾನವನ್ನು ಕೊಡುವಂಥದ್ದು. ಇನ್ನು ಮುಖ್ಯವಾಗಿ ತಾನು ಮಾಡಿದಂತಹ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿಯೂ ಕೂಡ ದಾನವನ್ನು ಕೊಡುವಂಥದ್ದು, ಇದು ಬಹಳ ಮುಖ್ಯವೇ ಆಗಿರುತ್ತದೆ. ಹಾಗೆ ನಿಜವಾದ ಇದು ದಾನವು ಇದು ಅನ್ನಿಸಿಕೊಳ್ಳುವುದಿಲ್ಲ, ಇದು ಒಂದು ವ್ಯವಹಾರ ಕಲೆ ಅಂತ ಅನ್ನಿಸಿಕೊಳ್ತದೆ. ಈ ರೀತಿಯಾದಂತಹ ದಾನಕ್ಕೆ ಅದು ಯಾವುದೇ ರೀತಿಯಾದಂತಹ ಮಹತ್ವ ಅಂತ ಹೇಳುವಂಥದ್ದು ಇಲ್ಲ, ಇದು ಒಂದು ರೀತಿಯಾದ ವ್ಯವಹಾರ, ಅದೊಂದು ಕಲೆ. ಈ ರೀತಿಯಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇನ್ನು ಮಾನವನು ತನ್ನ ಅನೇಕ ವಿಧವಾದಂತಹ ಪಾಪಗಳ ನಿವಾರಣೆಗಾಗಿ, ಅದು ಈ ಕಾಲದಲ್ಲಂತೂ ಮನುಷ್ಯ ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೂ ಪಾಪವನ್ನೇ ಮಾಡುವುದು ಹೆಚ್ಚು. ಬೇಕಾದರೆ ನೀವು ಆಂತರ್ಯದಲ್ಲಿ ವಿಮರ್ಶೆ ಮಾಡಿಕೊಳ್ಳಿ, ನೀವು ಮಲಗುವಾಗ ಮುಂಚೆ ಒಂದು 5 ನಿಮಿಷ ನೀವು ಆಲೋಚನೆ ಮಾಡಿಕೊಳ್ಳಿ, ನಾನು ಇವತ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ, ಎಷ್ಟು ಪಾಪಗಳ ಕೆಲಸವನ್ನು ಮಾಡಿದೆ. ಅದಲ್ಲೆಲ್ಲಾದರೂ ನೀವು ತಕ್ಕಡಿಗಿಟ್ಟು ತೂಕ ಮಾಡಿದರೆ ಅಲ್ಲಿ ಪಾಪದ ತೂಕವೇ ಅಲ್ಲಿ ಹೆಚ್ಚಾಗಿರುತ್ತದೆ, ವಿನಃ ಪುಣ್ಯದ ತೂಕ ಅಂತ ಹೇಳುವಂಥದ್ದು ಸಾಧ್ಯವಿಲ್ಲ. ಹಾಗಾದರೆ ಅದನ್ನು ಕಳೆದುಕೊಳ್ಳುವುದು ಹೇಗೆ? ಈ ರೀತಿ ಯೋಚನೆ ಮಾಡಿದಾಗ ಕೆಲವರ ಸೂಚನೆ ಮೇರೆಗೆ ಯಾರಿಗಾದರೂ ನಾನು ಮಾಡಿದಂತಹ ಪಾಪದಲ್ಲಿ ನಾನೊಂದು 10,000 ರೂಪಾಯಿ ನಾನು ಪಾಪದಿಂದ ಸಂಗ್ರಹ ಮಾಡಿದರೆ, ಅದರಲ್ಲಿ 1,000 ರೂಪಾಯಿಯನ್ನು ನಾನು ದಾನ ಮಾಡಿದರೆ ಇಷ್ಟೂ ಪಾಪಗಳನ್ನು ನಾನು ಕಳೆದುಕೊಳ್ಬೇಕು ಎನ್ನುವಂಥ ಅಜ್ಞಾನದಿಂದ ಕೆಲವರು ದಾನವನ್ನು ಮಾಡುವಂಥದ್ದು ಪಾಪಗಳ ನಿವಾರಣೆಗಾಗಿ ಅಥವಾ ಹೆಚ್ಚಿನ ಫಲಪ್ರಾಪ್ತಿಗಾಗಿ. ಅದು ಮಾಡಲಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಪುಣ್ಯವನ್ನು ಪಡ್ಕೊಳ್ಬೋದು, ಆ ಫಲಪ್ರಾಪ್ತಿಗಾಗಿ ದಾನವನ್ನು ಮಾಡುತ್ತಾನೆ. ತಾನು ಮಾಡಿದ ಪಾಪದ ಫಲವನ್ನು ಪಾಪದ ಒಂದು ವಸ್ತುವಿನ ಮೂಲಕ ಇತರರಿಗೆ ದಾರೆ ಎರೆಯುವುದು ದಾನದ ಒಂದು ಕಾರಣ. ಒಂದು ವಸ್ತುವಿನ ಮೂಲಕವೋ ಧನದ ಮೂಲಕವೋ ಕನಕದ ಮೂಲಕವೋ ಬಟ್ಟೆ ಬರೆಗಳ ಮೂಲಕವೋ ಆತ ದಾನವನ್ನು ಕೊಟ್ಟು ಪಾಪವನ್ನು ಕಳೆದುಕೊಡುವುದು. ದಾನ ಕೊಡುವಾಗ ನಿಜವಾಗಿ ಹೇಗೆ ಕೊಡಬೇಕು
ಅದರ ಒಂದು ಸರಿಯಾದಂತಹ ನಮಗೆ ಫಲ ಸಿಕ್ಕಬೇಕಾದರೆ ಆ ದಾನ ಕೊಡುವವನಲ್ಲಿ ಶ್ರದ್ಧೆ ಇರಬೇಕು. ನಾನು ಮಾಡಿದಂತಹ ಒಂದು ಕಷ್ಟ ಬಿಟ್ಟು ಸಂಪಾದನೆ ಮಾಡಿದಂತಹ ಹಣವನ್ನು ಆತ ದಾನವನ್ನು ಮಾಡಬೇಕು. ಹೊರತು ಇನ್ಯಾವುದೇ ಮೋಸ ವಂಚನೆಗಳಿಂದ ಕಳ್ಳತನದಿಂದ ಸಂಪಾದನೆ ಮಾಡಿದಂತಹ ಧನವನ್ನು ದಾನ ಕೊಟ್ಟರೆ ಅದು ದಾನ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ತಾನು ಕಷ್ಟಪಡೆದು ನ್ಯಾಯಯುತವಾದಂತಹ ಸಂಪಾದನೆಯಿಂದ ಅರ್ಜಿಸಿದಂಥ ಧನವನ್ನೇ ದಾನ ಕೊಡಬೇಕು. ಅಲ್ಲಿ ಶ್ರದ್ಧೆ ಇರಬೇಕು. ನಾವು ಯಾವ ಉದ್ದೇಶಕ್ಕೆ ಕೊಡುತ್ತೇವೋ ಅದರಲ್ಲಿ ಕೂಡ ದೃಢವಾದಂಥ ವಿಶ್ವಾಸ ಇರಬೇಕು. ನಾನು ಮಾಡಿದಂಥ ಕಾರ್ಯದಲ್ಲಿ ನಾನು ಸಫಲತೆಯನ್ನು ಪಡಿಬೇಕು ಅಂತೇಳುವಂಥದ್ದು, ಅದರಲ್ಲಿ ಗೌರವ ಇರಬೇಕು. ಎಂದಿಗೂ ಅಶ್ರದ್ಧೆಯಿಂದ ಶ್ರದ್ಧೆಯಿಲ್ಲದೆ ಕೊಡುವಂಥದ್ದು ಅದು ದಾನ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಅಯ್ಯೋ ಅವರು ಹೇಳಿದರು ದಾನ ಕೊಡಬೇಕಂತೆ, ಅಯ್ಯೋ ಕೊಡಬೇಕಲ್ಲ ಅಂತ ಹೇಳುವಂಥ ರೀತಿಯಾಗಿ ಕೊಟ್ಟರೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ, ಅದು ಯೋಗ್ಯವಾದಂತಹ ದಾನ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಹಾಗೆ ಪೂಜೆಯನ್ನು ಯಜ್ಞಯಾಗಾದಿಗಳನ್ನು ಕಾಟಾಚಾರಕ್ಕೆ ಮಾಡಿದರೆ ಅದರಿಂದ ಮಾಡಿದವನಿಗೆ ಯಾವುದೇ ರೀತಿಯಾದಂಥ ಫಲವೂ ಇಲ್ಲ, ಒಳ್ಳೆಯದು ಅದರಿಂದ ಆಗುವುದಿಲ್ಲ. ಇತರರಿಗೆ ಮೇಲ್ಪಂಕ್ತಿ ಆಗುವಂತೆ ನಾವು ದಾನ ಧರ್ಮಗಳನ್ನು ಮಾಡಬೇಕು. ಮೇಲ್ಪಂಕ್ತಿ ಅಂದರೆ ನಾವು ಕಷ್ಟಪಟ್ಟು ಅರ್ಜಿಸಿದಂತಹ ದಾನವನ್ನು ಅಲ್ಲಿ ಯಾರಿಗೆ ಸರಿಯಾದವರಿಗೆ ಪಾತ್ರರಾದವರಿಗೆ ದಾನ ಮಾಡಬೇಕು, ಅದು ಮೇಲ್ಪಂಕ್ತಿ. ನೋಡು ಅವನು ಕಷ್ಟಪಟ್ಟಿದ್ದಾನೆ, ಅದರಲ್ಲೂ ಕೂಡ ಅಷ್ಟು ಕಷ್ಟಪಟ್ಟು ಏನೋ ಒಂದು ಸ್ವಲ್ಪ ಸಂಪಾದನೆ ಮಾಡಿದರೂ ಅದೇ ದಾನದಿಂದ ಅವನು ದಾನ ಮಾಡಿದ್ದಾನೆ. ನಾವೆಲ್ಲ ನೋಡಿ ಇಷ್ಟೆಲ್ಲ ಸಂಪಾದನೆ ಯಾವನು ವಾಮ ಮಾರ್ಗದಿಂದ ಮಾಡಿದ್ದೇವೆ, ನಾವು ಇನ್ನೂ ಅಷ್ಟು ದಾನ ಮಾಡಲಿಲ್ಲ. ಈ ರೀತಿಯಾಗಿ ಮೇಲ್ಪಂಕ್ತಿಯಾಗುವಂತಹ ದಾನವನ್ನು ಮಾಡಬೇಕು. ವಿನಯದಿಂದ ಕೊಡಬೇಕು. ಕೊಡುವಾಗ ಅಹಂಕಾರ ಭಾವ ಇರಬಾರ್ದು. ಯಾಕಂದರೆ ಮನುಷ್ಯನಿಗೆ ಎಲ್ಲವೂ ಹಾಳು ಮಾಡುವಂಥದ್ದು ಅಹಂಕಾರ. ಮನುಷ್ಯನಿಗೆ ಅನೇಕ ಮದಗಳಿವೆ. ಹೆಚ್ಚು ಕಲಿತ ಕೂಡಲೇ ಅಲ್ಲಿ ವಿದ್ಯಾಮದ ಬಂತು, ಸಂಪತ್ತು ಬಂದ ಕೂಡಲೇ ಸಂಪತ್ತಿನ ಮದ ಬಂತು, ಸ್ವಲ್ಪ ಸೌಂದರ್ಯ ಆತ ಯುತವನಾದರೆ ಅಲ್ಲಿ ಸೌಂದರ್ಯದ ಮದ ಬರುವಂಥದ್ದು, ಹಾಗೆ ಅಧಿಕಾರ ಉಂಟಾದರೆ ಅಧಿಕಾರದ ಮದ ಬರುವಂಥದ್ದು, ಹಾಗೆ ದಾನ ಕೊಡುವಾಗ ಓ ನಾನು ದಾನ ಕೊಡ್ತಾ ಇದ್ದೇನೆ ಅಂತ ಹೇಳುವಂಥ ಅಹಂಕಾರ ಅವನಲ್ಲಿ ಭಾವ ಬರಬಾರದು. ಏನೋ ತಾನು ತುಂಬ ಗೆರುವವನು, ಇಲ್ಲದವರಿಗೆ ಕೊಡುತ್ತಿದ್ದೇನೆ ಎಂದು ಭಾವಿಸಲೂಬಾರದು. ಅವನು ತೆಗೆದುಕೊಳ್ಳುವ ಬಡವ, ನಾನು ಬಲ್ಲಿದ, ನಾನು ಅವನಿಗೆ ಕೊಡ್ತಾ ಇದ್ದೇನೆ, ಅವನು ನಿಕೃಷ್ಟ ಅಂತ ಹೇಳುವಂತಹ ಭಾವನೆಯು ಕೂಡ ಅವನ ಮನಸ್ಸಿಗೆ ಬರಬಾರದು. ಹಾಗೆ ಮಿತ್ರ ಭಾವದಿಂದ ಕೊಡಬೇಕು. ಮಿತ್ರರ ಜೊತೆಯಲ್ಲಿ ನಮಗೆ ಅಲ್ಲಿ ನಾವನ್ನು ದೊಡ್ಡವ ಇವನು ದೊಡ್ಡವ ಅಂತ ಬರುವುದಿಲ್ಲ, ಮಿತ್ರತ್ವ ಅಷ್ಟೇ. ಅದೇ ಭಾವದಿಂದ ಕೊಡಬೇಕು, ಸ್ನೇಹದಿಂದ ಕೊಡಬೇಕು. ಅಲ್ಲಿ ತಿರಸ್ಕಾರ ಕೂಡ ಇರಬಾರದು. ತಾವನು ತುಂಬ ದೊಡ್ಡವನು ಎಂಬ ಅಹಂಕಾರ ಅಂತೇಳುವಂಥದ್ದು ಬರಲೇಬಾರದು. ಎಲ್ಲಿ ಮಿತ್ರ ಭಾವ ಇರುವುದು ಅಲ್ಲಿ ಇಬ್ಬರೂ ಸಮಾನರೆನಿಸಿಕೊಳ್ಳುತ್ತಾರೆ. ಹಾಗೆ ಅಕಸ್ಮಾತ್ ನಾನೀಗ ಕೊಡುವಂತಹ ಸ್ಥಿತಿಯಲ್ಲಿ ಇದ್ದೇನೆ, ದಾನ ಮಾಡುವುದಕ್ಕೆ ನನಗೊಂದು ಈಗ ಸುಯೋಗವನ್ನು ಭಗವಂತ ನನಗೆ ಕರುಣಿಸಿದ್ದಾನೆ, ಆ ಕಾರಣದಿಂದ ನಾನು ಸಂಪಾದನೆ ಮಾಡಿದ್ದರಲ್ಲಿ ನನಗೆ ತೊಂದರೆಯಾಗದಂತೆ ಇನ್ನೊಬ್ಬರಿಗೆ ಕೊಟ್ಟು ಆತನಿಗೆ ಒಳಿತನ್ನು ಉಂಟು ಮಾಡುವಂಥದ್ದು ಅದು ನಿಜವಾದ ದಾನ, ಅವನಿಗೊಂದು ಉಪಕಾರ ಅಂತ ಹೇಳುವಂಥದ್ದು ಅದು ನಿಜವಾದ ದಾನ. ಅದನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ ಎಂಬ ಹಾಗೆ ಭಗವಂತನಲ್ಲಿ ನಾವು ಕೃತಜ್ಞರಾಗಿರಬೇಕು. ಹಾಗೆ ಸ್ವೀಕರಿಸಿದವನು ಅಲ್ಲಿ ನನ್ನಿಂದ ನಾನು ಕೊಟ್ಟ ಕೂಡಲೇ ಅವನು ಉದ್ಧಾರ ಆಗ್ತಾನಂತಲ್ಲ, ನಾನು ನನ್ನ ಒಂದು ಕ್ರಮ ದಾನ ಕೊಡಬೇಕು ಅಂತ ಹೇಳುವಂಥ ಕ್ರಮಕ್ಕಾಗಿ ಕೊಡ್ತಾ ಇದ್ದೇನೆ, ಹೀಗೆ ಆತ ಆಲೋಚನೆ ಮಾಡಿ ಕೊಡುವುದು ಅದು ಶ್ರೇಷ್ಠವೆನಿಸುತ್ತದೆ. ಹಾಗೆ ದೇವರು ಇನ್ನು ಎಷ್ಟೋ ಜನರ ಮೂಲಕ ಈ ದಾನವನ್ನು ಕೊಡಿಸ್ತಾನೆ. ಯಾಕಂದರೆ ದೇವರು ಒಳಿತನ್ನಾಗಲಿ ಕೆಡುಕನ್ನಾಗಲಿ ನೇರವಾಗಿ ಬಂದು ಮಾಡುವುದಿಲ್ಲ. ಒಬ್ಬನನ್ನು ಆತ ಹಾಳು ಮಾಡಬೇಕು ಅಂತಿದ್ದರೆ ಆತನ ಬುದ್ಧಿಯನ್ನು ಕೆಡಿಸಿಬಿಡ್ತಾನೆ. ಆಗ ಆತನಿಗೆ ಎಷ್ಟು ನಾವು ಒಳ್ಳೆಯ ಮಾತನ್ನು ಹೇಳಿದರೂ ಕೂಡ ಅವನ ಮನಸ್ಸಿಗೆ ಅದು ಹೋಗುವುದಿಲ್ಲ. ಅವನಿಗೆ ಹಾಳಾಗುವಂಥ ಬುದ್ಧಿಯೇ ಭಗವಂತ ಕೊಡುವಂಥದ್ದು. ಹಾಗೆ ಒಳ್ಳೆಯದಾಗುವಾಗ ಅವನಿಗೆ ಒಳ್ಳೆಯದಾಗುವಂತಹ ಬುದ್ಧಿಯನ್ನೇ ಅಲ್ಲಿ ಭಗವಂತ ಕೊಡ್ತಾನೆ. ಹಾಗೆ ಈ ದಾನ ಅಂತ ಹೇಳುವಂಥದ್ದು ಕೂಡ ಅಷ್ಟೆ, ಭಗವಂತ ನನಗೆ ಪ್ರೇರಣೆ ನೀಡಿದ್ದಾನೆ, ನಾನು ಅದನ್ನು ಕೊಡ್ತಾ ಇದ್ದೇನೆ. ಹಾಗೆ ಭಗವಂತನ ಮೇಲೆ ಇಟ್ಟು ಅಲ್ಲಿ ಕೃಷ್ಣಾರ್ಪಣ ಅಂತ ಹೇಳುವಂಥದ್ದು ಅದೇ ಕೃಷ್ಣಾರ್ಪಣ ಮಸ್ತು ಅಂತ, ನನ್ನದಲ್ಲ ಇದು, ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಕೊಡ್ತಾ ಇದ್ದೇನೆ. ಆದರೆ ದೇವರೇ ಅಲ್ಲಿ ಪ್ರತ್ಯಕ್ಷವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರೂಪದಲ್ಲಿ ಅಲ್ಲಿ ಕೊಡುವಂಥದ್ದು ಎಂಬಂಥ ಜ್ಞಾನ ಅಲ್ಲಿ ಇರಬೇಕು. ಹಾಗೆ ಎಷ್ಟೋ ಜನರ ಮೂಲಕ ಈ ಭಗವಂತ ಈ ದಾನವನ್ನು ಕೊಡಿಸುತ್ತಾನೆ. ಆದರೆ ನನ್ನ ಸ್ವಾರ್ಥತೆಯಿಂದ ಪಾರಾಗುವುದಕ್ಕೆ ನನಗೆ ಒದಗಿದ ಒಂದು ಉತ್ತಮವಾದಂಥ ಅವಕಾಶ ಎಂಬುದು ನಾವು ಅಲ್ಲಿ ಅರಿತುಕೊಳ್ಳಬೇಕಾಗ್ತದೆ. ಇದು ಅವಕಾಶ ಅಂತ ತಿಳ್ಕೊಳ್ಬೇಕಾಗ್ತದೆ. ಆ ರೀತಿಯಾದಂಥ ವಿನೀತ ಭಾವ ಆ ದಾನಿಯ ಮನಸ್ಸಿನಲ್ಲಿ ಇರಬೇಕು. ಹಾಗೆ ದಾನ ಕೊಡಬೇಕಾದರೂ ಪಾತ್ರವರಿತು ಕೊಡಬೇಕು. ಅನರ್ಹರಾದವರಿಗೆ ದಾನ ಕೊಡುವುದರಿಂದ ವಸ್ತುಗಳ ರೂಪವಾಗಿ ದತ್ತ ಮಾಡುವ ಪಾಪವು
ದಾನ ಮಾಡಿದವನನ್ನೇ ಪುನಃ ಬಂದು ಸೇರುತ್ತದೆ. ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ನಾವು ದಾನ ಕೊಡಬೇಕು ಅಂತೇಳಿ ಅಪಾತ್ರ ದಾನ ಆಗಬಾರದು. ಹೇಗೆ ಅಂದರೆ ನೋಡಿ, ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಬೇಕಾದರೆ ಆ ಪಾತ್ರೆ ಅಂತೇಳುವಂಥದ್ದು ಖಾಲಿಯಾಗಿರಬೇಕು. ಆ ಪಾತ್ರೆ ಖಾಲಿಯಾಗಿದ್ದಾಗ ನಾವು ಅದರಲ್ಲಿ ನೀರನ್ನು ತುಂಬಿದರೆ ಆ ಪಾತ್ರೆಯಲ್ಲಿ ನೀರು ತುಂಬುತ್ತದೆ. ಅದೇ ತುಂಬಿದ ಪಾತ್ರೆಗೆ ನಾವು ನೀರನ್ನು ಸುರಿದು ತುಂಬಲಿಕ್ಕೆ ಸಾಧ್ಯವಿಲ್ಲ, ಅದರಲ್ಲಿ ಆವಾಗಲೇ ನೀರು ಇದ್ದಿರ್ತದೆ. ಹಾಗೆ ಪಾಪಿಯಾದವನಿಗೆ ನಾವು ದಾನವನ್ನು ಕೊಟ್ಟರೆ ಮೊದಲೇ ಆತ ಪಾಪಿಷ್ಟನಾಗಿರ್ತಾನೆ. ಪುನಃ ನಮ್ಮ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಆ ಪಾಪಿಗೆ ದಾನವನ್ನು ಕೊಟ್ಟಿತ್ತು ಅಂತಾದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆತನು ಮಾಡಿದ ಪಾಪವು ಬಂದು ನಮ್ಮಲ್ಲೂ ಸೇರಿಕೊಳ್ಳುತ್ತದೆ. ಇದು ಬಹಳ ಮುಖ್ಯವಾದದ್ದು. ಹಾಗೆ ಅಂದರೆ ದಾನ ತೆಗೆದುಕೊಳ್ಳುವವರೆಲ್ಲ ಪಾಪಿಗಳು ಅಂತ ನಾವು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ನೋಡಿಕೊಡಬೇಕು. ಹಾಗಾದರೆ ಎಂಥವರಿಗೆ ಕೊಡಬೇಕು? ಜಪ ತಪ ನಿಯಮ ವೃತಾದಿಗಳನ್ನು ಮಾಡುವುದರಿಂದ ಆ ಕೊಟ್ಟಂತಹ ದಾನವನ್ನು ತೆಗೆದುಕೊಳ್ಳುವವ ತಾನು ಮಾಡಿದಂತಹ ಜಪ ತಪ ಪುಣ್ಯ ವೃತಗಳಿಂದ ಅದನ್ನು ಭಸ್ಮೀಕರಿಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಉಂಟು. ಹಾಗಾಗಿ ಬ್ರಾಹ್ಮಣರಿಗೆ ಯಾಕೆ ದಾನ ಕೊಡಬೇಕು ಅಂತೇಳಿದರೆ ಅವರು ತ್ರಿಕಾಲದಲ್ಲೂ ಆತ ಸಂಧ್ಯಾವಂದನೆ ಮಾಡ್ತಾರೆ, ಜಪ ತಪಗಳನ್ನು ಮಾಡ್ತಾರೆ. ಹಾಗಾಗಿ ನಾವು ಮಾಡಿದಂತಹ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಪಾಪಗಳಿದ್ದರೆ ತನ್ಮೂಲಕ ಇದರಿಂದ ಬಗೆಹರಿಸಿಕೊಳ್ಳಬಹುದು ಎಂಬಂಥ ದೃಷ್ಟಿಯಿಂದ ಅಲ್ಲಿ ದಾನವನ್ನು ಕೊಡುವಂಥದ್ದು. ಆದ್ದರಿಂದಲೇ ಶ್ರುತಿ ಸ್ಮೃತಿ ದಾನ ಕೊಡಬೇಕಾದರೆ ಶ್ರೋತ್ರಿಯರನ್ನು ಹುಡುಕಿ ದಾನ ಕೊಡಬೇಕೆಂದು ಹೇಳುತ್ತದೆ. ಶ್ರೋತ್ರಿ ಅಂದರೆ ಯಾರು? ವೇದವನ್ನು ಅಧ್ಯಯನ ಮಾಡಿದವನು, ಅದರ ಬಗ್ಗೆ ಹೆಚ್ಚಿನದಾದಂತಹ ಜ್ಞಾನವುಳ್ಳವನು, ದಿನನಿತ್ಯವೂ ಜಪತಪಗಳನ್ನು ಮಾಡುವವನನ್ನು ನಾವು ಶ್ರೋತ್ರಿಯನು ಅಂತ ಹೇಳ್ತೇವೆ. ಅವನನ್ನು ಹುಡುಕಿ ದಾನ ಕೊಡಬೇಕೆಂದು ಸಾರುತ್ತದೆ. ಶ್ರೋತ್ರಿಯನಾದವನು ದಾನ ಮತ್ತು ತನ್ಮೂಲಕ ಬರುವ ಪಾಪಗಳ ಸ್ವರೂಪಗಳನ್ನು ತಿಳಿದವನಾದ್ದರಿಂದ ಅವ ದಾನ ತೆಗೆದುಕೊಳ್ಳುವಾಗ ಗೊತ್ತುಂಟು, ಈ ದಾನ ತೆಗೆದುಕೊಳ್ಳುವುದರಿಂದ ನಾನು ಎಷ್ಟು ಪಾಪವನ್ನು ನಾನು ಪಡ್ಕೊಳ್ತಾ ಇದ್ದೇನೆ ಅಂತ. ಆ ಜ್ಞಾನ ಅವನಲ್ಲಿ ಇರುವುದರಿಂದ ದಾನ ತೆಗೆದುಕೊಳ್ಳಲು ಅವನು ಹೆಚ್ಚಾಗಿ ನಿರಾಕರಿಸುತ್ತಾನೆ. ಎಲ್ಲ ರೀತಿಯ ದಾನಗಳನ್ನು ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ, ಅವನು ತೆಗೆದುಕೊಳ್ಳಲು ನಿರಾಕರಿಸುತ್ತಾನೆ. ದಾನ ತೆಗೆದುಕೊಂಡರೆ ಅರಗಿಸಿಕೊಳ್ಳುವುದು ಹೇಗೆ ಎಂಬ ಜ್ಞಾನ ಅವನಿಗಿರ್ತದೆ. ಈ ದಾನವನ್ನು ತೆಗೆದುಕೊಂಡರೆ ನನಗೆ ಅರಗಿಸಿಕೊಳ್ಳಿಕ್ಕೆ ಶಕ್ತಿ ಉಂಟಾ ಎಂಬುದನ್ನು ತಿಳಿದು ಆತ ತೆಗೆದುಕೊಳ್ತಾನೆ. ನನ್ನಲ್ಲಿ ಆ ಶಕ್ತಿ ಉಂಟು ಅಂತಾದರೆ ನಾನು ತೆಗೆದುಕೊಳ್ಳಬಹುದು ಅಂತ ಈ ರೀತಿಯ ಜ್ಞಾನ ಅವನಿಗೂ ಕೂಡ ಇರ್ತದೆ. ಹಿರಿಯರು ಹೇಳುವ ನುಡಿಯೂ ಕೂಡ ಅದೇ ಆಗಿರುತ್ತದೆ. ಹಾಗೆ ದಾನ ರೂಪವಾಗಿ ಬರುವ ಧನ ಕನಕ ವಸ್ತುಗಳನ್ನು ವಸ್ತುಗತವಾಗಿ ಬರುವ ದಾನಿಯು ಪಾಪವನ್ನು ಜಪ ಕರ್ಮಾನುಷ್ಠಾನಗಳಿಂದ ಭಸ್ಮ ಮಾಡಬೇಕು. ಆತ ಹೆಚ್ಚು ಆತ ದಾನ ಪಡ್ಕೊಂಡ್ರೆ ಹೆಚ್ಚು ಹೆಚ್ಚು ಜಪ ತಪಗಳನ್ನು ಮಾಡಿ ಅದನ್ನು ಆತ ಅರಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಆತನು ಕೂಡ ಪಾಪಿಯೇ ಆಗ್ತಾನೆ, ಪಾಪಾತ್ಮನಾಗ್ತಾನೆ. ಅವನ ಮುಖ ನೋಡಿದರೆ ಗೊತ್ತಾಗ್ತದೆ ಇವನು ಪಾಪಾತ್ಮನೆ ಅಂತ. ಆ ರೀತಿಯಾಗಿ ಅವನ ಅದೇ ರೀತಿ ಜಪ ತಪಗಳನ್ನು ಮಾಡಿದಾಗ ಆತನ ಮುಖದಲ್ಲಿ ಆ ತೇಜಸ್ಸು ಅಂತ ಹೇಳುವಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗೆ ಸತ್ಯವನ್ನು ನುಡಿ, ಕೋಪಕ್ಕೆ ವಶನಾಗಬೇಡ, ಬೇಡಿದವನಿಗೆ ಇಲ್ಲ ಎನ್ನದೆ ಸ್ವಲ್ಪವಾದರೂ ಕೊಡು. ಈ ಮೂರೂ ಕಾರ್ಯವನ್ನು ಮಾಡಿದವನು ದೇವತೆಗಳ ಹತ್ತಿರ ಹೋಗುತ್ತಾನೆ. ಇದು ಹಿರಿಯರು ಹೇಳುವಂಥದ್ದು. ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಆತ ನಿಷ್ಕಲ್ಮಷ ಹೃದಯ ಉಳ್ಳವನಾಗಿ ಸಮಾಜಕ್ಕೆ ಉತ್ತುಂಗವಾದಂತಹ ಒಂದು ಸೇವೆ ಸಲ್ಲಿಸುವವನಾದರೆ ಅವನಲ್ಲಿ ಮೂರು ಗುಣಗಳು ಬೇಕು. ಮುಖ್ಯವಾಗಿ ಆತನಲ್ಲಿ ಸತ್ಯವನ್ನು ಆತ ನುಡಿಬೇಕು. ನಾವು ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೂ ಸುಳ್ಳೇ ಹೇಳ್ತೇವೆ, ಅದೊಂದು ಜನರಿಗೆ ಅಭ್ಯಾಸವೇ ಆಗಿದೆ. ಸುಳ್ಳು ಹೇಳುವಂಥ ಅನಿವಾರ್ಯ ಇಲ್ಲದಿದ್ದರೂ ಕೂಡ ನಾವು ಸುಳ್ಳನ್ನೇ ಹೇಳುವಂಥದ್ದು ಈಗ ಕಾಣ್ತೇವೆ. ಹಾಗಾದರೆ ಯಾಕೆ ಸುಳ್ಳು ಹೇಳಬಾರ್ದು ಅಂದರೆ, ನಾವು ಅನೇಕ ಪ್ರವಚನಗಳಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಹೇಳ್ತೇವೆ, ಮನುಷ್ಯನ ಉದ್ದೇಶ ಅಂತ ಹೇಳುವಂಥದ್ದು ಶಾಶ್ವತವಾದಂಥ ಮೋಕ್ಷವನ್ನು ಪಡೀಲಿಕ್ಕೆ ಅಂತ. ಶಾಶ್ವತವಾದಂಥ ಮೋಕ್ಷವನ್ನು ಇಂದಲ್ಲದಿದ್ದರೂ ಅನೇಕ ಜನ್ಮಗಳನ್ನು ತೆತ್ತಾದರೂ ಆತ ಮೋಕ್ಷವನ್ನು ಪಡೆಯುವಂಥದ್ದು ಪಡೀಲೇಬೇಕು. ಹಾಗಾದರೆ ಅದನ್ನು ಪಡಿಬೇಕಾದರೆ ಆತಕ್ಕೆ ಅಡಿಪಾಯ ಹಾಕಬೇಕು. ಯಾವ ರೀತಿ ಅಡಿಪಾಯ ಅಂದರೆ, ಸುಳ್ಳನ್ನು ಹೇಳುವುದು ಕಡಿಮೆ ಮಾಡಬೇಕು. ಇದೊಂದು ದೊಡ್ಡ ಅಡಿಪಾಯ. ಹಾಗಾಗಿ ಈ ಸತ್ಯವನ್ನು ಹೇಳುವುದನ್ನು ಅಭ್ಯಾಸ ಮಾಡುವುದರ ಮೂಲಕ ಮತ್ತೆ ಎಲ್ಲ ಕರ್ಮಗಳು ಕೂಡ ಅದಕ್ಕೆ ಒಳಿತೇ ಉಂಟಾಗ್ತದೆ. ಒಳ್ಳೆಯದನ್ನೇ ಆತ ಆಲೋಚನೆ ಮಾಡ್ತಾನೆ, ಒಳ್ಳೆಯ ಕೆಲಸ ಕಾರ್ಯಗಳು ಆತನಿಂದ ಆಗುತ್ತದೆ, ಅದು ಮೋಕ್ಷಕ್ಕೆ ಅಡಿಪಾಯವಿಟ್ಟಂತೆ. ಆದ್ದರಿಂದ ಸತ್ಯವನ್ನು ನುಡಿಬೇಕು. ಕೋಪಕ್ಕೆ ವಶನಾಗಬೇಡ. ಕೋಪಗೊಂಡ್ರೆ ನಾವೇ ನೋಡ್ತೇವೆ, ಆತನ ಎದುರಿಗೆ ನಮಗೆ ನಿಲ್ಲಿಕ್ಕಾಗುವುದಿಲ್ಲ, ಆತನ ಹುಬ್ಬು ಗಂಟೆಗ್ತದೆ, ಮುಖ ಕೆಂಪಾಗ್ತದೆ, ಆತ ಸಿಟ್ಟಿನಿಂದ ಒಬ್ಬ ಯಾವ ರೀತಿ ಆತನ ಸ್ವರೂಪವೇ ಬದಲಾಗಿ ಹೋಗ್ತದೆ. ಹಾಗಿರುವಾಗ ನಾವು ಕೋಪಕ್ಕೆ ಒಳಪಡಬಾರ್ದು. ಹಾಗೆ ಬೇಡಿದವನಿಗೆ, ತುಂಬ ಕಷ್ಟ ಅಂತ ಬೇಡಿದವನಿಗೆ ಒಂದು ಸ್ವಲ್ಪ ಆದರೂ ನಾವು
ನಮ್ಮಲ್ಲಿ ಇದ್ದುದನ್ನು ನಾವು ದಾನವನ್ನು ಕೊಡಬೇಕು. ಈ ರೀತಿಯಾದಂತಹ ನಡತೆ ಉಳ್ಳವನು ಭಗವಂತನ ಎಡೆಗೆ ಆದಷ್ಟು ಬೇಗ ಹೋಗ್ತಾನೆ, ದೇವತೆಗಳ ಹತ್ತಿರಕ್ಕೆ ಆತ ಸೇರುತ್ತಾನೆ ಎಂಬುದು ಅದು ನಾವು ತಿಳ್ಕೊಳ್ಬೇಕು. ಜೀವನದಲ್ಲಿ ನಾವು ಯಾವ ರೀತಿ ಮನಸ್ಸನ್ನು ಬೆಳೆಸಿಕೊಳ್ಳುತ್ತೇವೆಯೋ ಅದೇ ರೀತಿ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇವೆ. ಇದು ಬಹಳ ಮುಖ್ಯ. ನಮ್ಮ ಮನಸ್ಸು ಅಂತ ಹೇಳುವಂಥದ್ದು, ಸಂಸ್ಕಾರ ಅಂತ ಹೇಳುವಂಥದ್ದು ಶುದ್ಧವಾಗಿರಬೇಕು. ನಾವು ಯಾವ ರೀತಿ ಮನಸ್ಸನ್ನು ನಾವು ಬೆಳೆಸಿಕೊಳ್ತೇವೋ ಅದೇ ರೀತಿ ನಾವು ಜೀವನದಲ್ಲಿ ಬರ್ತೇವೆ. ಉದಾಹರಣೆಗೆ, ಒಬ್ಬ ಪೆಟ್ರೋಲ್ ಪಂಪಿನಲ್ಲಿ ಪೆಟ್ರೋಲ್ ಹಾಕುತ್ತಿದ್ದಂಥ ಹುಡುಗ ಒಬ್ಬ ಆಲೋಚನೆ ಮಾಡ್ತಾನಂತೆ, ನಾನು ಏನಾದರೂ ಒಂದು ಶ್ರೇಷ್ಠನಾದಂಥ ವ್ಯಕ್ತಿ ಆಗಬೇಕು ಅಂತ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಬರ್ಬೋದು, ಹಾಗಾದರೆ ಹೆಚ್ಚು ಅಂದರೆ ಏನು, ಈ ಪೆಟ್ರೋಲ್ ಹಾಕುವಂಥ ಹುಡುಗ ಮುಂದೆ ನಾನು ಕೂಡ ಈ ರೀತಿಯಾದಂಥ ಪೆಟ್ರೋಲ್ ಪಂಪನ್ನೇ ನಾನು ನಡೆಸಬೇಕು ಅಥವಾ ಹಾಕಬೇಕು ಅಂತೇಳುವ ಉದ್ದೇಶ ಇರ್ಬೋದು. ಆದರೆ ಅವನ ಮನಸ್ಸಿನಲ್ಲಿ ಅದಿರಲಿಲ್ಲ, ಈ ಪೆಟ್ರೋಲನ್ನು ಶುದ್ಧೀಕರಣಗೊಳಿಸುವಂಥ ಕಾರ್ಖಾನೆಯನ್ನೇ ನಾನು ಸ್ಥಾಪಿಸಬೇಕು ಅಂತೇಳುವಂಥ ಯೋಚನೆ ಆತನ ಮನಸ್ಸಿನಲ್ಲಿ ಇತ್ತು. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಕೂಡ ಅದನ್ನೇ ಆತ ಯೋಚಿಸುತ್ತಿದ್ದ. ಈ ರೀತಿಯಾದಂಥ ಯೋಚನೆ ಆತನ ಮನಸ್ಸಿನಲ್ಲಿ ಪ್ರಬಲವಾಗಿ ಬೇರೆಯವರು ಇರೋದ್ರಿಂದ ಆತ ಮುಂದೆ ತಾನು ಏನು ಯೋಚನೆ ಮಾಡಿದ್ದಾನೋ ಅದನ್ನೇ ಮಾಡುವುದರಲ್ಲಿ ಆತ ಸಫಲನಾಗ್ತಾನೆ. ಇದು ಇತಿಹಾಸ ಕೂಡ. ಈ ರೀತಿಯಾದಂಥ ಕಾರ್ಯವು ಅನೇಕ ಜನರು ಮಾಡಿರುವುದನ್ನು ನಾವು ಕೇಳಿರುತ್ತೇವೆ, ನೋಡಿರುತ್ತೇವೆ. ಹಾಗಾಗಿ ನಮ್ಮ ಯೋಚನೆ ನಮ್ಮ ಜೀವನವನ್ನು ರೂಪಿಸುತ್ತದೆ ಎಂಬುದನ್ನು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗೆ ಯಾವ ರೀತಿ ಯೋಚಿಸುತ್ತೇವೋ ಹಾಗೆ ನಾವು ಕೆಲಸವನ್ನು ಮಾಡುತ್ತೇವೆ ಮತ್ತು ಅದೇ ರೀತಿ ಬದುಕುತ್ತೇವೆ. ಒಳ್ಳೆಯದು ಮಾಡುತ್ತಿದ್ದರೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ. ಇದು ಬಹಳ ಮುಖ್ಯ. ನಾವು ಪ್ರತಿನಿತ್ಯವೂ ಕೂಡ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆಯ ಆಲೋಚನೆಗಳಿಗೆ ಮನಸ್ಸನ್ನು ಮಾಡಿ ಒಳ್ಳೆಯದನ್ನು ಮಾಡಿದರೆ ನಾವು ಒಳ್ಳೆಯದಾಗ್ತೇವೆ, ನಮ್ಮ ಜೊತೆಗಿರುವವರು ಒಳ್ಳೆಯದಾಗ್ತಾರೆ, ಆ ಪರಿಸರವೇ ಶುದ್ಧ ಆಗ್ತದೆ, ಆ ಸಮಾಜ ಅಂತ ಹೇಳುವಂಥದ್ದು ಉನ್ನತೀಕರಣ ಕೊಡ್ತದೆ. ಅದಕ್ಕೆ ಹೇಳುವಂಥದ್ದು, ಯಾವುದೇ ಸಮಾಜ ಅಂತ ಹೇಳುವಂಥದ್ದು ಉನ್ನತವಾಗಿ ಬೆಳಿಬೇಕಾದರೆ ಅದು ಉನ್ನತಿಗೊಳ್ಬೇಕಾದ್ರೆ ಆ ಸಮಾಜದಲ್ಲಿ ಇಂತಹ ಶ್ರೇಷ್ಠವಾದ ವ್ಯಕ್ತಿಗಳ ಜನನವಾಗಲೇಬೇಕು ಅಂತ. ಅಂದರೆ ಈ ರೀತಿ ಯೋಚಿಸುವಂತಹ ಒಳ್ಳೆಯ ಯೋಚನೆಯನ್ನು ಮಾಡುವಂಥ ವ್ಯಕ್ತಿ ಜನನವಾದಾಗ ಆ ಸಮಾಜ, ದೇಶ ಎಲ್ಲವೂ ಕೂಡ ಉನ್ನತೀಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕಾರ್ಯಕಾರಣ ಸಂಬಂಧ ನಿಯಮ. ಹಾಗಾದರೆ ಇದು ಹೇಗೆ ಆಗ್ತದೆ ಅಂದರೆ ಕಾರ್ಯಕಾರಣ ಸಂಬಂಧ ನಿಯಮ ಅಂತ ಹೇಳ್ಬೋದು. ಇದನ್ನು ಅನೇಕ ಬಾರಿ ಜನ ನಂಬುವುದಿಲ್ಲ. ನಾವು ಹೀಗೆ ಹೇಳಿದ ಕೂಡಲೇ ಜನರು ನಂಬುವುದಿಲ್ಲ. ಯಾಕೆ ನಂಬುವುದಿಲ್ಲ ಅಂದರೆ ಅದನ್ನು ಆಚರಣೆ ಮಾಡಲಿಕ್ಕೆ ಬಹಳ ಕಷ್ಟ, ಅದಕ್ಕಾಗಿ ನಂಬುವುದಿಲ್ಲ. ನಿರಂತರವಾದಂಥ ಅಭ್ಯಾಸ ಮತ್ತು ಇತರ ವಿಷಯಗಳಿಗೆ ವೈರಾಗ್ಯವನ್ನು ಉಂಟಾದಾಗ ನಾವು ಶ್ರೇಷ್ಠತೆಯನ್ನು ಸಾಧಿಸಬಹುದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ನಿರಂತರವಾದಂಥ ಅಭ್ಯಾಸ ಇರಬೇಕು. ಆ ವಿಚಾರಗಳಿಗೆ ಬಿಟ್ಟು ಉಳಿದ ವಿಚಾರಗಳಿಗೆ ಆತ ವೈರಾಗ್ಯವನ್ನು ತಾಳ್ಬೇಕು. ಅದು ನನಗೆ ಸಂಬಂಧಿಸಿದ್ದಲ್ಲ, ನಾನು ಏನು ಮಾಡಬೇಕು ಅದನ್ನೇ ನಾನು ಮಾಡಬೇಕು. ಆ ವಿಚಾರ ಬಿಟ್ಟು ನನಗೆ ಬೇರೆ ವಿಚಾರಗಳ ಬಗ್ಗೆ ಸಂಬಂಧವೇ ಇಲ್ಲ ಎಂಬಂತಹ ರೀತಿಯಲ್ಲಿ ಆತ ಮನಸ್ಸು ಇಟ್ಟಾಗ ಆತನಿಂದ ಶ್ರೇಷ್ಠವಾದಂಥ ಕೆಲಸ ಖಂಡಿತವಾಗಿಯೂ ನಡೀಲಿಕ್ಕೆ ಸಾಧ್ಯ ಉಂಟು. ಇದರ ಕುರಿತು ನಂಬಿಕೆ ಇಲ್ಲದೆ ಇರುವುದರಿಂದ ತಪ್ಪುಗಳನ್ನು ಜನ ಮಾಡ್ತಾರೆ. ಈಗ ನಾವು ಇಷ್ಟು ಹೇಳ್ತೇವೆ, ಆದರೆ ಇವರು ಏನೋ ಹೇಳಿದರು ಅಂತ ಹೇಳುವಂಥ ವಿಚಾರಗಳು ಮನಸ್ಸಿಗೆ ಬಂದಾಗ, ಇದರಲ್ಲಿ ನಂಬಿಕೆಯಲ್ಲಿ ಇದ್ದಾಗ ಆಗ ಅವರು ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಮುಂದೆ ಬರುವಂಥ ಕೆಟ್ಟ ಕೆಲಸದ ಫಲ ನಮಗೆ ಬರುವುದಿಲ್ಲವೆಂದು ತಪ್ಪಾಗಿ ತಿಳಿದು ತಪ್ಪು ಕೆಲಸಗಳನ್ನೇ ಮಾಡುವಂಥ. ನಾವು ಏನೋ ಒಂದು ಕೆಲಸ ಮಾಡ್ತೇವೆ, ಕೆಲಸ ಮಾಡುವಾಗ ಅಯ್ಯೋ ಈ ಪ್ರಪಂಚ ಅಂತ ಹೇಳುವಂಥದ್ದು ಇಷ್ಟೇ, ಇಲ್ಲಿ ಕೆಟ್ಟವರಿಗೆ ಕಾಲ, ಮುಂದಿನದ್ದನ್ನು ಯಾರು ನೋಡಿದ್ದಾರೆ, ಇರುವೆ ಸತ್ತಾಗೆ ಸಾಯುವಂಥದ್ದು ಮತ್ತೆ ಹುಟ್ಟುವಂಥದ್ದು, ಈ ರೀತಿಯಾದಂಥ ಭಾವನೆ ಬಂದಾಗ ಅವರು ತಪ್ಪು ಕೆಲಸಗಳನ್ನೇ ಮಾಡುವಂಥದ್ದು ಹೆಚ್ಚಾಗುತ್ತದೆ. ಹಾಗೆ ದಾನ ಮಾಡುವುದರಿಂದ ಮನಸ್ಸು ಸಡಿಲಗೊಳ್ಳುತ್ತದೆ. ನಾವು ದಾನದ ವಿಚಾರ ಮಾತಾಡ್ತಾ ಇದ್ದೀವಿ, ಹಾಗಾದರೆ ಈ ದಾನ ಅಂತೇಳುವಂಥದ್ದು ಮಾಡುವುದರಿಂದ ಮನಸ್ಸು ಅಂತೇಳುವಂಥದ್ದು ಸಡಿಲಗೊಳ್ಳುತ್ತದೆ. ಎಷ್ಟು ಹಗುರಾಗ್ತದೆ ಅಂದರೆ ನಾವು ಅದನ್ನು ಬೇಕಾದರೆ ಕೃತಿ ರೂಪದಲ್ಲಿ ನೋಡಬಹುದು. ನಮ್ಮಲ್ಲಿ ಇದ್ದಂತಹ ವಸ್ತು ಕೇವಲ ಒಂದು ಏನೇ ಒಂದು ಸ್ವಲ್ಪ ಇರಲಿ, ಅದನ್ನು ಯಾರಿಗೋ ಒಂದು ದಾನವಾಗಿ ಕೊಟ್ಟಾಗ ಆತನ ಮುಖದಲ್ಲಿರುವಂಥ ಪ್ರಸನ್ನತೆಯನ್ನು ಕಂಡಾಗ ನಮಗೆ ಎಷ್ಟು ಸಂತೋಷ ಆಗ್ತದೆ, ಮನಸ್ಸು ಎಷ್ಟು ಪ್ರಫುಲ್ಲಗೊಳ್ಳುತ್ತದೆ ಎಂಬುದು ಅದು ಅನುಭವಿಸಿದವನಿಗೇ ಗೊತ್ತು. ಹಾಗಾಗಿ ಮನಸ್ಸು ಸಡಿಲಗೊಳ್ಳುತ್ತದೆ, ಅಂಟುವಿಕೆಗಿಂತ ಬಿಡುಗಡೆಗೊಳಿಸುತ್ತದೆ. ನಮ್ಮ ಮನಸ್ಸು ಉದಾರತೆಯ ಕಡೆಗೆ ತೆಗೆದುಕೊಂಡು ಹೋಗ್ತದೆ, ಆಗ ಅವನ ಮನಸ್ಸು ಉದಾರ ಆಗ್ತದೆ. ಉದಾರತೆ ಕಡೆಗೆ ಅವನು ತನ್ನಷ್ಟಕ್ಕೆ ಅವನು ಹೋಗಲಿಕ್ಕೆ ಪ್ರಾರಂಭ ಆಗ್ತಾನೆ. ಹಾಗೆ ಎಲ್ಲ ಜೀವಿಗಳು ತನ್ನ ಬಂಧುಗಳೇ, ತನ್ನ ಮಿತ್ರರೇ ಎನ್ನುವಂತಹ ಮನೋಭಾವ ಆತನಿಗೆ ಹುಟ್ಟುತ್ತದೆ.
ನಾನು ತನ್ನ ಹೆಂಡತಿ ತನ್ನ ಮಕ್ಕಳು ಅಂತ ಹೇಳುವಂತಹ ಸಂಕುಚಿತವಾದಂತಹ ಮನಸ್ಸಿನಿಂದ ಆತ ಆವರಣದಿಂದ ಹೊರಕ್ಕೆ ಬರ್ತಾನೆ. ಇಡೀ ಪ್ರಪಂಚವೇ ನನ್ನದು, ಪ್ರತಿಯೊಬ್ಬನ ಮೇಲೂ ಆತನಿಗೆ ಪ್ರೀತಿ ಹುಡ್ತದೆ. ಪ್ರತಿಯೊಬ್ಬರು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಂಬಂತಹ ಒಂದು ಭಾವನೆ ಆತನ ಮನಸ್ಸಿಗೆ ಬರ್ತದೆ. ಹಾಗಾದ್ರೆ ಇದು ಎಲ್ಲದಕ್ಕೆ ಕಾರಣ ಸ್ವಲ್ಪವಾದರೂ ಕೂಡ ದಾನವನ್ನು ಮಾಡುವಂತಹ ಆ ಮನಸ್ಥಿತಿ ಆತನಲ್ಲಿ ಇರುವುದರಿಂದ ಹಾಗೆ ಕೊಡುವುದರಲ್ಲಿ ಸಿಗುವಂತಹ ಸುಖ ಮತ್ತೆ ಯಾವುದರಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನು ನಾವು ಅಭ್ಯಾಸ ಮಾಡಿ ನೋಡಬೇಕು, ಕೊಟ್ಟು ನೋಡಬೇಕು. ಆಗ ಆ ಸುಖ ಅಂತ ಹೇಳುವುದು ಹಬ್ಬ ಇಷ್ಟು ದೊಡ್ಡ ಸುಖ ನಮಗೆ ಜೀವನದಲ್ಲಿ ಯಾವುದೂ ಇಲ್ಲ ಎಂಬಂಥ ಮನಸ್ಥಿತಿ ಬರ್ತದೆ. ಈ ದಾನವನ್ನು ನಾವು ಆದ್ದರಿಂದ ಎಲ್ಲರಿಗೂ ದಾನವನ್ನು ಮಾಡಬೇಕು. ಹಾಗೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕು, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಇದರಲ್ಲಿ. ಯಾಕೆ ನಾವು ಮತ್ತೆ ಮತ್ತೆ ಅದನ್ನೇ ಹೇಳ್ತೇವೆ ಅಂದರೆ ದಾನ ಮಾಡುವುದು ತೋರ್ತದೆ. ನಾವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇವೆ ಅದರ ಇಲ್ಲಿರುವಂಥದ್ದೇ ದಾನ ಮಾಡಬೇಕೇ ಹೊರತು ಉಳಿದ ಕೆಟ್ಟ ಮಾರ್ಗದಿಂದ ಮಾಡಿದಂತಹ ದಾನ ಅದು ಯಾವತ್ತೂ ಪ್ರಯೋಜನ ಬರುವುದಿಲ್ಲ. ಕೊನೆಯದಾಗಿ ಹೇಳುವುದೇನೆಂದರೆ ನಾವು ಕದ್ದು ತಂದು ಮಾಡಿದಂತಹ ದಾನ ಆಗಲಿ ಕದ್ದು ತಂದು ತಿಂದದ್ದಾಗಲಿ ನಮ್ಮ ಮನಸ್ಸು ಕೂಡ ಅದೇ ರೀತಿ ಆಗ್ತದೆ. ಮೋಸ ಮಾಡಿ ತಂದು ನಾವು ತಿಂದದ್ದು ಕೂಡ ನಮ್ಮ ಮನಸ್ಸು ಮೋಸವೇ ಬರ್ತದೆ. ಅಷ್ಟು ಮಾತ್ರವಲ್ಲ, ನಾವು ಯಾರಿಗೆ ಅದನ್ನು ಕೊಟ್ಟಿದ್ದೇವೆ ದಾನ ಮಾಡಿದ್ದೇವೆ ಅವನ ಮನಸ್ಸು ಕೂಡ ಅದೇ ರೀತಿ ಆಗ್ತದೆ. ನಾವು ಮೋಸ ಮಾಡಿ ತಂದು ಇನ್ನೊಬ್ಬನಿಗೆ ಕೊಟ್ಟರೂ ಕೂಡ ಅವನ ಮನಸ್ಸು ಕೂಡ, ಯಾಕಂದರೆ ನಾವು ತಿಂದಂತಹ ಅನ್ನ ಮನಸ್ಸಾಗುತ್ತದೆ ಎಂಬುದು ಎಲ್ರಿಗೂ ಗೊತ್ತುಂಟು. ಹಾಗಾಗಿ ನಾವು ಎಚ್ಚರಿಕೆಯ ನುಡಿಯನ್ನು ಹೇಳುವುದೇನೆಂದರೆ ನಾವು ನ್ಯಾಯಯುತವಾಗಿದ್ದಂತೆ ಕೊಟ್ಟ ಕೂಡಲೇ ಈ ಸಮಾಜ ಅಂತ ಹೇಳುವಂಥದ್ದು ಶುದ್ಧ ಆಗ್ತದೆ. ಈಗ ನೋಡಿ, ಮನುಷ್ಯನಿಗೆ ಮನಸ್ಸಿಗೆ ನೆಮ್ಮದಿಲ್ಲ, ಎಲ್ಲರಲ್ಲೂ ಕೂಡ ದುಷ್ಟಭಾವನೆ ಇರುವಂಥದ್ದು. ಯಾಕಂತೇಳಿದರೆ ಪ್ರತಿಯೊಬ್ಬರು ತಿನ್ನುವಂಥದ್ದು ಕೂಡ ಮೋಸ ವಂಚನೆ ಮಾಡಿದಂತಹ ಹಣದಿಂದ ಸಂಪಾದನೆ ಮಾಡಿದ ಅನ್ನ. ಆದ್ದರಿಂದ ಎಲ್ಲರ ಮನಸ್ಸು ಕೂಡ ಅದೇ ರೀತಿಯಾಗಿ ಇರುವುದು ಈ ಸಮಾಜದ ದುಸ್ಥಿತಿಗೆ ಕಾರಣವಾಗಿದೆ. ಹಾಗಾಗಿ ದಾನ ಮಾಡುವಾಗ ಮತ್ತು ದಾನ ತೆಗೆದುಕೊಳ್ಳುವಾಗ ನಾವು ಯಾವ ರೀತಿ ಅನುಸರಿಸಬೇಕೆಂಬುದನ್ನು ಈ ಪ್ರವಚನದ ಮೂಲಕ ನೀವು ತಿಳಿದುಕೊಂಡಾಗಾಯಿತು. ಆದಷ್ಟು ವೀಕ್ಷಕರು ಕೂಡ ಇದರ ಒಳಿತನ್ನು ಸ್ವೀಕಾರ ಮಾಡಿ ಜೀವನದಲ್ಲಿ ಅನುಸರಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾನು ಈ ಪ್ರವಚನವನ್ನು ಈಶ್ವರಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.